बीजेपी विरुद्ध कांग्रेस होसा डिजिटल अभियानवन्न शुरु माडिदे। वोटर ऐडी स्कैम कुरितंते कांग्रेस होसा डिजिटल अभियान शुरु माडिदु। मतदारर वाट्सएप गे कांग्रेस निंद ओंदु मेसेज होगुत्ते। मेसेज ओपन माडिदाग फोटो दिढीर अंत डिलीट आगोगुत्ते। निम्म वोटर ऐडी यु ई क्षणदल्लि मायवागबहुदु। बीजेपी कीलु राजकीयद बग्गे एच्चर वहिसबेकु अंत हेळि ई रीतियागि ओंदु रीतियल्लि डिजिटल अभियानवन्न आरंभ माडिदे। ಬೆಂಗಳೂರಿನ 10 ಲಕ್ಷ ಜನರನ್ನ ತಲುಪೋದಕ್ಕೆ ಕಾಂಗ್ರೆಸ್ ಈ ಮೂಲಕ ಗುರಿಯನ್ನ ಹೊಂದಿದೆ। ಅಂದ್ರೆ ಒಂದು ಕಡೆ 10 ಲಕ್ಷ ಜನರನ್ನ ರೀಚ್ ಕೂಡ ಆಗಬೇಕು, ಅವರನ್ನ ಜಾಗೃತರನ್ನಾಗಿ ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕಾಂಗ್ರೆಸ್ ನವರು ಒಂದು ವಾಟ್ಸ್ಆಪ್ ಗೆ ಒಂದು ಮೆಸೇಜ್ ಅನ್ನು ಕಳಿಸ್ತಾರೆ। ಆ ಮೆಸೇಜ್ ಓಪನ್ ಆಗ್ತಾ ಇದ್ದಂತೆ ಡಿಲೀಟ್ ಆಗಿ ಹೋಗುತ್ತೆ। ಸೋ ಅಂದ್ರೆ ಇದರ ಅರ್ಥ ಇಲ್ಲಿ ನಿಮ್ಮ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ। ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ, ಅದು ಕೂಡ ಡಿಲೀಟ್ ಆಗಿಬಿಡುತ್ತೆ। ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಸಂದೇಶವನ್ನ ರವಾನೆ ಮಾಡೋದು ಇದರ ಉದ್ದೇಶ ಇರಬಹುದು। ಅದಕ್ಕೋಸ್ಕರ ಈ ರೀತಿಯಾಗಿ ಕಾಂಗ್ರೆಸ್ ನವರು ಡಿಜಿಟಲ್ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ। ಸುಮಾರು 10 ಲಕ್ಷ ಜನರಿಗೆ ರೀಚ್ ಆಗೋದಕ್ಕೆ ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ। ಜೊತೆಗೆ ಅಷ್ಟು ಜನರನ್ನ ಎಚ್ಚರ ವಹಿಸೋದಕ್ಕೂ ಕೂಡ ಇಲ್ಲಿ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲಾಗಿದೆ। ಕಳೆದ ಕೆಲ ದಿನಗಳಿಂದ ನಾವು ಕೂಡ ಗಮನಿಸ್ತಾ ಇದ್ದೀವಿ, ಯಾಕಂದ್ರೆ ಚಿಲುಮೆಯ ಒಂದು ವಿಚಾರವಾಗಿ ಒಂದು ಕಡೆ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ। ಚಿಲುಮೆ ಸಂಸ್ಥೆಯ ಮುಖ್ಯಸ್ಥರು ಯಾರೆಲ್ಲ ಅದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನು ಕೂಡ ಬಂಧಿಸಿ ವಿಚಾರಣೆಗಳು ಪಡಿಸಲಾಗಿತ್ತು। ಒಂದಷ್ಟು ಅಚ್ಚರಿಯ ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು, ಎಷ್ಟೋ ವೋಟರ್ ಐಡಿಗಳು ಡಿಲೀಟ್ ಆಗಿದೆ ಅನ್ನೋದು। ಅಂದ್ರೆ ಇಲ್ಲಿ ಕಾಂಗ್ರೆಸ್ ನವರು ಈ ರೀತಿಯಾಗಿ ಡಿಜಿಟಲ್ ಅಭಿಯಾನವನ್ನ ಆರಂಭ ಮಾಡಿದರಲ್ಲ, ಅಂದ್ರೆ ಇಲ್ಲಿ ಅವರಿಗೆ ಅರಿವು ಆಗಬೇಕು ನಿಮ್ಮ ವೋಟರ್ ಐಡಿ ಇಲ್ಲಿ ವೋಟರ್ ಏನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರುತ್ತಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು। ಈಗಿದ್ದಂತ ವೋಟರ್ ಐಡಿ ನಾಳೆ ಇರೋದಿಲ್ಲ ಅಂತಂದ್ರೆ ವೋಟರ್ ಹೆಸರಲ್ಲಿ ಲಿಸ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ಏನು ಅರ್ಥ ಅನ್ನೋದು ಅದರ ಉದ್ದೇಶದಿಂದ ನೋಡಿ ಇಲ್ಲಿ ಒಂದಷ್ಟು ಫೋಟೋಗಳು ಕೂಡ ನಾವು ಗಮನಿಸಬಹುದು। ಇದೆ ಒಂದು ಫೋಟೋ ಬರುತ್ತೆ, ಆ ಫೋಟೋ ಬರ್ತಿದ್ದಂಗೇನೆ ತಕ್ಷಣ ಅದು ಡಿಲೀಟ್ ಆಗಿ ಹೋಗುತ್ತೆ। ಸೋ ಅಂದ್ರೆ ವೋಟರ್ ಐಡಿ ಅನ್ನ ಬಿಜೆಪಿ ಅವರು ತಕ್ಷಣ ಡಿಲೀಟ್ ಮಾಡಿಬಿಡ್ತಾರೆ। ನೋಡಿ ಯಾವ ತರ ಬರ್ತಾ ಇದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ। ಇದು ಕಾಂಗ್ರೆಸ್ ನ ಡಿಜಿಟಲ್ ಅಭಿಯಾನ, ಇದು ಒಂದು ಮೆಸೇಜ್ ಬರುತ್ತೆ ನಿಮಗೂ ಕೂಡ ಬರಬಹುದು। 10 ಲಕ್ಷ ಜನರಿಗೆ ಕಾಂಗ್ರೆಸ್ ನವರು ರೀಚ್ ಆಗೋದಕ್ಕೆ ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।